ದೇವರು ಮನುಷ್ಯನನ್ನು ತನ್ನ ಸಹವಾಸಕ್ಕಾಗಿ ತನ್ನ ಅನ್ಯೋನ್ಯತಕ್ಕಾಗಿ ಕರೆದಿದ್ದಾರೆ ಆದರೆ ಮೊದಲನೇ ಮನುಷ್ಯನು ಪಾಪ ಮಾಡಿ ದೇವರೊಂದಿಗೆ ತನಕಿರುವಂತ ಅನ್ಯೋನ್ಯತನ್ನು ಕಳೆದುಕೊಂಡಿದ್ದಾನೆ ಆದರೆ ಪ್ರೀತಿ ಮಾಡುವಂತ ದೇವರು ಯೇಸು ಕ್ರಿಸ್ತನಾಗಿ ಭೂಮಿ ಮೇಲೆ ಬಂದು ಮತ್ತೆ ದೇವರೊಂದಿಗೆ ಮನುಷ್ಯನಿಗೆ ಅನ್ಯೋನ್ಯತ ಸಹವಾಸವನ್ನು ಕೊಟ್ಟಿದ್ದಾರೆ ಮೊದಲನೇ ಯೋಹಾನನು ಒಂದನೇ ಅಧ್ಯಾಯ ಮೂರನೇ ವಚನ ಪ್ರಕಾರವಾಗಿ ನಿಜವಾಗಿಯೂ ನಮಗಿರುವ ಅನ್ಯೋನ್ಯತೆಯು ತಂದೆಯ ಸಂಗಡಿಯು ಆತನ ಮಗನಾಗಿರುವ ಕ್ರಿಸ್ತನ ಸಂಗಡಿಯು ಆಗಿದೆ ಹಲ್ಲೆಲೂಯ ದೇವರೊಂದಿಗೆ ದೇವರ ಸಂಗಡ ಮನುಷ್ಯನ ಸಹವಾಸ ಮಾಡಿದರೆ ಇದು ಮನುಷ್ಯನಿಗೆ ಲಾಭಕರವಾಗಿ ಪ್ರಯೋಜನಕರವಾಗಿ ಇರುತ್ತದೆ ಎಂದು ದೇವರ ವಾಕ್ಯವು ಹೇಳುತ್ತದೆ ಆದರೆ ಮನುಷ್ಯನ ಏನು ಯೋಚನೆ ಮಾಡುತ್ತಾನಂದ್ರೆ ನಾನು ಸಭೆಗೆ ಹೋಗುವುದರಿಂದ ಸಭೆ ಆರಾಧನೆಗೆ ಭಾನುವಾರ ಹೋಗುವುದರಿಂದ ನಾನು ದೇವರಿಗೆ ಏನು ಲಾಭವನ್ನು ತರುತ್ತಾ ಇದ್ದೀನಿ ಸಭೆ ಚಟುವಟಿಕೆಗಳಲ್ಲಿ ನಾನು ಭಾಗಸ್ಥನಾಗುವುದರಿಂದ ನಾನು ದೇವರಿಗೆ ಪ್ರಯೋಜನವನ್ನು ಉಂಟು ಮಾಡುತ್ತಾ ಇದ್ದೀನಿ ನನ್ನಿಂದ ದೇವರಿಗೆ ಲಾಭವಿದೆ ಆರಿದ್ದಲ್ಲಿ ಮನುಷ್ಯನ ಯೋಚನೆಗಳು ಇರುತ್ತಾ ಇದೆ ಇನ್ನು ಏನು ಅನ್ಕೊಂತಾನಂದ್ರೆ ನಾನು ಸಭೆಗೆ ಹೋಗಿ ಸಭೆಯಲ್ಲಿ ಪಾಸ್ಟ್ ಏನನ್ನ ಕೆಲಸ ಕೊಟ್ಟಿದ್ರೆ ಅದನ್ನು ಮಾಡುವುದರಿಂದ ನಾನು ಆಫರಿಂಗ್ ಕೊಡುವುದರಿಂದ ನಾನು ದೇವರಿಗೆ ಏನೋ ಲಾಭಕರವಾಗಿದ್ದೇನೆ ಸಹಾಯಕರವಾಗಿರಿದ್ದೇನೆ ಮತ್ತೆ ಪಾಸ್ಟರ್ ಕೂಡ ನಾನು ಏನೋ ಸಹಾಯ ಮಾಡ್ತಾ ಇದ್ದೇನೆ ಒಳ್ಳೆಯದು ಮಾಡ್ತಾ ಇದ್ದೇನೆ ಅಂತ ಮನೋಭಾವನೆ ಇರುತ್ತದೆ ಸಾಧಾರಣವಾಗಿ ಉದಾಹರಣೆಗೆ ನೋಡ್ರಿ ಪ್ರಧಾನಮಂತ್ರಿ ಸಂಗಡ ನೀನು ಸಹವಾಸ ಮಾಡಿಕೊಳ್ಳಿದ್ರೆ ನಿನಗೂ ಲಾಭಕರವ ಪ್ರಧಾನಮಂತ್ರಿದಿಂದ ಇಲ್ಲದಿದ್ರೆ ಪ್ರಧಾನಮಂತ್ರಿಗೆ ನಿನ್ನಿಂದ ಲಾಭವ ಸಾಧಾರಣವಾಗಿ ದೊಡ್ಡ ವ್ಯಕ್ತಿಯಿಂದ ಯಾವುದೇ ಸಾಧಾರಣ ವ್ಯಕ್ತಿಗೆ ಸಣ್ಣ ವ್ಯಕ್ತಿಗೆ ಸಹವಾಸವಿದ್ರೆ ದೊಡ್ಡ ವ್ಯಕ್ತಿಯಿಂದ ಆ ಮನುಷ್ಯನಿಗೂ ಲಾಭವೇ ಇರುತ್ತದೆ ಒಂದು ಕಥೆ ನೆನಪಿಗೆ ಬರ್ತಾ ಇದೆ ನನಗೆ ಆನೆ ಮತ್ತೆ ಇರುವೆ ಕಥೆ ಆ ಆನೆ ಇರುವೆ ಕಥೆ ನೀವು ಕೇಳಿರಬಹುದು ಆನೆ ನೋಡುವುದಕ್ಕೆ ದೊಡ್ಡ ಪ್ರಾಣಿ ನಮ್ಮೆಲ್ಲರಿಗೂ ಗೊತ್ತಿದೆ ಅದೇ ರೀತಿಯಲ್ಲಿ ಇರುವೆ ಬಹಳ ಸಣ್ಣದು ನೀವು ನೋಡಿರಬಹುದು ಗಂಡು ಇರುವೆ ಅಂದ್ರೆ ಸ್ವಲ್ಪ ದೊಡ್ಡ ಇರುವೆ ಅಂದ್ರೆ ದೊಡ್ಡ ಇರುವೆ ಇದೆ ಈ ದೊಡ್ಡ ಇರುವೆಗೆ ಆನೆಗೆ ಸ್ನೇಹ ಸಹವಾಸ ಪ್ರಾರಂಭವಾಯಿತು ಈ ಎರಡು ಪ್ರಾಣಿಗಳು ಕೂಡ ಅನ್ಯೋನ್ಯತದಿಂದ ಬೆಳೆಯುತ್ತಾಯಿತು ಈ ಆನೆ ಈ ದೊಡ್ಡ ಇರುವೆಯನ್ನು ಬಹಳಷ್ಟು ಪ್ರೀತಿ ಮಾಡಿದಾಳೆ ಎಲ್ಲಿಗೆ ಹೋಗಿದ್ರೆ ಕೂಡ ತನ್ನ ಮೇಲೆ ಹೊತ್ತುಕೊಂಡು ಪ್ರಯಾಣ ಮಾಡ್ತಾ ಇತ್ತು ಈ ಇರುವೆಗೆ ಆನೆ ಸಂಗಡ ಇರುವಂಥ ಅನ್ಯೋನ್ಯತ ಆ ಸಹವಾಸವು ಲಾಭಕರವಾಗಿತ್ತು ಏನು ತೊಂದರೆ ಆಗ್ತಾ ಇಲ್ಲ ಆದರೆ ಒಂದು ಆಲೋಚನೆ ಇರುವೆಗೆ ಬಂತು ನನ್ನನ್ನು ಹೊತ್ತುಕೊಂಡು ಹೋಗುತ್ತಾ ಇರುವಂಥ ಆನೆಕ್ಕಿಂತ ನಾನೇ ದೊಡ್ಡವಳಾಗಿರ್ಬೋದು ಇಲ್ಲದಿದ್ದರೆ ನನ್ನ ಶಕ್ತಿಯೇ ದೊಡ್ಡದಾಗಿರ್ಬೋದು ಅದಕ್ಕಾಗಿ ಆನೆ ನನ್ನನ್ನು ಹೊತ್ತುಕೊಂಡು ಹೋಗುತ್ತಾ ಇದೆ ಅನ್ನುವಂಥ ಆಲೋಚನೆ ಇರುವೆಗೆ ಬಂತು ಆವಾಗ ಇರುವೆ ಆ ದಿನದಿಂದ ಸ್ವಲ್ಪ ಬೇರೆಯಾಗಿ ನಡೆದುಕೊಳ್ತಾ ಇದೆ ಅಂಥ ಸಮಯಗಳಲ್ಲೇ ಆ ಆಲೋಚನೆಗಳು ಬಂದಿರುವಂಥ ದಿವಸಗಳಲ್ಲಿ ಒಂದಿನ ಏನಾಯ್ತಂದರೆ ಆನೆ ಇರುವೆನ ಹೊತ್ತುಕೊಂಡು ಹೋಗುತ್ತಾ ಇರುವಾಗ ಒಂದು ಪ್ರದೇಶಕ್ಕೆ ಬಂದಿರುವಾಗ ಅಲ್ಲಿ ದೊಡ್ಡ ಇರುವೆ ಇರುವಂಥ ಎಲ್ಲ ಪುಟ್ಟಗಳಂತಾರಲ್ಲ ಸಣ್ಣ ಸಣ್ಣವೆಲ್ಲ ಕೂಡ ಅವೆಲ್ಲ ಕೂಡ ಗುಂಪು ಗುಂಪು ಆಗಿರುವಂಥ ಇರುವೆಗಳ ಸಮೂಹವನ್ನು ಮೇಲೆ ಇರುವಂಥ ಈ ಇರುವೆ ನೋಡಿದ್ದಾಳೆ ಅರೆ ನನ್ನ ಹಾಗೆ ಇರುವಂಥ ಪ್ರಾಣಿಗಳಲ್ಲೆಲ್ಲ ಗುಂಪು ಗುಂಪಾಗಿ ಭಾಳಷ್ಟಿದೆಯಲ್ಲ ಅಂತ ಯೋಚನೆ ಮಾಡ್ತಾ ಇರುವಾಗ ಈ ಆನೆ ಆ ಇರುವೆ ಬಗ್ಗೆ ಯೋಚನೆ ಮಾಡದೆ ತನ್ನ ಪಾದಗಳಿಂದ ಹಂಗೆ ತುಳುಕೊಂತ ಹೋಗುತ್ತಾ ಇತ್ತು ಆದರೆ ಅವೆಲ್ಲ ಅಲ್ಲಲ್ಲೇ ತಕ್ಷಣವೇ ಸಾಯ್ತಾ ಇತ್ತು ಆ ಆನೆ ಬಲಕ್ಕೆ ಈ ಇರುವೆ ಮಾತ್ರ ಸೇಫಾಗಿ ಭದ್ರವಾಗಿ ಇತ್ತು ಅವಾಗ ಅರ್ಥ ಮಾಡಿಕೊಂಡಿದ್ದಾಳಂತೆ ಇರುವೆ ಅಯ್ಯೋ ಇದು ನನ್ನ ಶಕ್ತಿ ಅಲ್ಲ ಆನೆ ಶಕ್ತಿ ಆನೆ ಒಳ್ಳೆಯದಾಗಿ ಆನೆ ಒಳ್ಳೆತನದಿಂದ ನಾನು ಕ್ಷೇಮವಾಗಿದ್ದೀನಿ ಆನೆ ಅನ್ಯೋನ್ಯತ ಸಹವಾಸದಲ್ಲಿ ನಾನು ಇದ್ದೇನೆ ಅಂತ ಯೋಚಿಸಿದಳಂತೆ ಇದೇ ರೀತಿಯಲ್ಲಿ ಬೈಬಲ್ನಲ್ಲಿ ಕೂಡ ಒಂದು ಸಂಘಟನದಲ್ಲಿ ಶಿಷ್ಯರು ಯೋಚನೆ ಮಾಡುವಂಥ ಒಂದು ವಿಷಯವು ನನಗೆ ನೆನಪಿಗೆ ಬರ್ತಾ ಇದೆ ನಾವು ಧ್ಯಾನ ಮಾಡುವಾಗ ಮತ್ತೈ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ಮತ್ತು ಮಾರ್ಕ್ ಸುವಾರ್ತ 9ನೇ ಅಧ್ಯಾಯದಲ್ಲಿ ಒಂದೇ ಸನ್ನಿವೇಶವನ್ನು ಇಲ್ಲಿ ನಾವು ಗಮನಿಸುತ್ತೇವೆ ಅದೇನೆಂದರೆ ಯೇಸು ಕ್ರಿಸ್ತನು ಪೇತ್ರನನ್ನು ಯೋಹಾನನನ್ನು ಯಾಕೋಬನನ್ನು
ಗುಡ್ಡದ ಮೇರೆಗೆ ಪರ್ವತ ಮೇರೆಗೆ ತಗೆದುಕೊಂಡು ಹೋಗಿ ಅಲ್ಲಿ ಆತನು ರೂಪಾಂತರ ಹೊಂದುತ್ತಾನೆ ಅವರ ಮುಂದೆ ಅವರ ಕಣ್ಣುಗಳ ಮುಂದೆ ರೂಪಾಂತರ ಹೊಂದುವಂತ ದೃಶ್ಯವನ್ನು ಅವರಿಗೆ ತೋರಿಸುತ್ತಾನೆ ಅಲ್ಲಿ ಮೇಲೆಗೆ ಗುಡ್ಡಕ್ಕೆ ತಗೆದುಕೊಂಡು ಹೋಗುವುದಕ್ಕೆ ಮುಂಚೆ ಯೇಸು ಪ್ರಭು ಕೇಳುತ್ತಾರೆ ಶಿಷ್ಯರಾಗಿರುವಂತ ಪೇತ್ರನನ್ನು ಯಾಕೋಬನನ್ನು ಯೋಹಾನನನ್ನು ನೀವು ಮೂವರು ನನ್ನ ಸಂಗಡ ಗುಡ್ಡದ ಮೇಲೆಗೆ ಪರ್ವತ ಮೇಲೆಗೆ ಬರ್ರಿ ಎಂದು ಇವರು ಅನ್ಕೊಂತಾರೆ ಅಯ್ಯೋ ಯೇಸಪ್ಪಕ್ಕೂ ಯಾರು ಸಹವಾಸಕ್ಕಾಗಿ ಇಲ್ಲವಲ್ಲ ಜೊತೆಗೆ ಯಾರು ಇಲ್ಲ ಅದಕ್ಕಾಗಿ ಸಂಗಡಕ್ಕೆ ಇರುವಂತೆ ನಮ್ಮನ್ನು ಕರೆಯುತ್ತಾ ಇದ್ದಾನೆ ಅಂತ ಯೋಚಿಸಿ ಇವರು ಸರಿ ಅಂತ ಪ್ರಯಾಣ ಮಾಡ್ತಾರೆ ಇನ್ನು ಗುಡ್ಡಕ್ಕೆ ಏರುತ್ತಾ ಇರುವಾಗ ಒಂದು ಎರಡು ಮೂರು ಹೆಜ್ಜೆ ಹಾಕಿರುವಾಗ ಇನ್ನೊಂದು ಆಲೋಚನೆ ಬರ್ತದೆ ಅವರಿಗೆ ಅವರು ಮೊದಲನೇದು ಯೇಸು ಸ್ವಾಮಿಗೆ ಯಾರು ಸಹಾಯ ಮಾಡುವವರಿಲ್ಲ ಸಹವಾಸವಿಲ್ಲ ಅಂತ ಏರುತ್ತಾ ಇದ್ದಾರೆ ಎರಡನೇ ಸಮಯದಲ್ಲಿ ಎರಡನೇ ಒಂದೆರಡು ಹೆಜ್ಜೆ ಹಾಕಿದ ಮೇಲೆ ಅವ್ರಿಗೆ ಬಂದಿರುವಂಥ ಆಲೋಚನೆಗಳು ಏನಂದರೆ ಯೇಸು ಕ್ರಿಸ್ತನು ನಮ್ಮನ್ನೇ ಕರೀತಾ ಇದ್ದಾನಂದರೆ ಕಾರಣ ನಾವು ಸ್ಪೆಷಲ್ ಆಗಿರುವಂಥ ಜನರು ನೋಡ್ರಿ ಅಲ್ಲಿ ಇನ್ನೂ ಒಂಬತ್ತು ಜನ ಗುಟ್ಟದ ಕೆಳಗನೇ ಇದ್ದಾರೆ ನಮ್ಮನ್ನೇನೋ ಕರೀತಾ ಇದ್ದಾರೆ ಅಂತ ಅವರು ಸಂತೋಷ ಪಡ್ಕೊಳ್ತಾ ಅಂದರೆ ನಾವು ಸ್ಪೆಷಲ್ ನಾವೇನೋ ವಿಶೇಷವುಳ್ಳವರು ಯೇಸು ಪ್ರಭು ನಮ್ಮನ್ನು ಆಹ್ವಾನ ಮಾಡ್ತಾ ಇದ್ದಾರೆ ನಾವು ಏನೋ ನಮ್ಮಲ್ಲಿ ಸ್ಪೆಷಲ್ ಇದೆ ದೊಡ್ಡ ನಾವು ದೊಡ್ಡ ವ್ಯಕ್ತಿಗಳಾಗಿದ್ದೇವೆ ಅಂತ ಅವರವರು ಯೋಚನೆ ಮಾಡ್ಕೊತಾ ಇದ್ದಾರೆ ಅವರಲ್ಲಿ ಪೇತ್ರ ಅನ್ಕೊಂಡಿದ್ದಾನೆ ನಾನು ಎಲ್ಲ ಶಿಷ್ಯರಿಗಿಂತ ಕೂಡ ನಾನು ನಾಯಕನಾಗಿದ್ದೀನಲ್ಲ ಅದಕ್ಕಾಗಿ ಕರೆದಿರಬಹುದು ಎಂದು ಯೋಹಾನ್ ಅನ್ಕೊಂಡಿದ್ದಾನೆ ನಾನು ಹತ್ತಿರವಾಗಿದ್ದೀನಲ್ಲ ಅಂತ ಯಾಕೋಬ್ ಅನ್ಕೊಂಡಿದ್ದಾನೆ ನನ್ನ ಸಹೋದರನು ಯೋಹಾನ್ ಇದ್ದಾನಲ್ಲ ಆತನ ಸಂಗಡ ನನಗೆ ಕೂಡ ಇನ್ಫ್ಲುಯೆನ್ಸ್ ಬಂದಿದೆ ಅಂದ್ಕೊಂಡು ಮೂವರು ಕೂಡ ಆ ರೀತಿಯಲ್ಲಿ ಯೋಚನೆ ಮಾಡಿಕೊಳ್ಳುತ್ತಾ ಅವರೇ ದೊಡ್ಡವರು ಅಂದರೆ ದೊಡ್ಡವರು ಆಗಿದ್ದ ಕಾರಣ ಯೇಸು ಕ್ರಿಸ್ತನು ಆ ಶಿಖರದ ಮೇಲೆ ಅವರನ್ನು ಆ ಗುಡ್ಡದ ಮೇಲೆ ಕರ್ಕೊಂಡು ಹೋಗಿದ್ದಾನಂತ ಯೋಚನೆ ಮಾಡಿದ್ದಾರೆ ಅಲ್ಲಿ ಹೋಗಿದ ಕ್ಷಣವು ಆ ಮೇಲೆ ಏರಿದ್ದಾಗ ಅವ್ರಿಗೆ ಅರ್ಥವಾಯಿತೇನೆಂದರೆ ಅಲ್ಲಿ ಅವರ ಆತ್ಮಕಣ್ಣುಗಳು ತೆರೆಯಲ್ಪಟ್ಟಿದೆ ಅಷ್ಟುವರೆಗೆ ಅವರು ನೋಡ್ತಾ ಇರುವಂಥ ಯೇಸು ಕರ್ತನ ಸಹವಾಸವು ಬೇರೆ ಈಗ ಗುಡ್ಡದ ಮೇಲೆ ಏರಿರುವಾಗ ಅವರ ಕಣ್ಣುಗಳು ತೆರೆಯಲ್ಪಟ್ಟು ದೇವರು ಅವರ ಮುಂದೆ ಯೇಸು ಕ್ರಿಸ್ತನ ರೂಪಾಂತರ ಹೊಂದಿರುವಂಥ ದೃಶ್ಯವನ್ನು ನೋಡಿರುವಾಗ ಅವರು ಶಾಕ್ ಆಗಿದ್ದಾರೆ ಅರೆ ಇಂಥ ಮಹಿಮೆಯನ್ನು ನಾವು ಎಂದಿಗೂ ನೋಡಲಿಲ್ಲ ಈ ಮಹಿಮೆ ಯೇಸು ಕ್ರಿಸ್ತನ ಮಹಿಮೆ ಪ್ರತ್ಯೇಕವಾಗಿದೆ ಅಂತ ಅವರು ಅದನ್ನು ಅನುಭವಿಸಲು ಪ್ರಾರಂಭಿಸಿದ್ದಾರೆ ಅಷ್ಟುವರೆಗೆ ಅವರು ಅಂದ್ಕೊಂಡಿದ್ದಾರೆ ಯಾರು ಜೊತೆ ಇಲ್ಲ ಯೇಸು ಕ್ರಿಸ್ತನಿಗೆ ಅದಕ್ಕಾಗಿ ನಮ್ಮನ್ನು ಕರೆದಿದ್ದಾರೆ ಅಂತೆ ಅದಕ್ಕಾಗಿ ಜೊತೆಗೆ ಹೋಗುತ್ತಾ ಇದ್ದೇವೆ ನಮ್ಮಿಂದ ಆತನಿಗೂ ಲಾಭವನ್ನು ತರುವುದಕ್ಕೆ ನಾವು ಹೋಗುತ್ತಾ ಇದ್ದೇವೆ ಅಂದ್ಕೊಂಡು ಕಂಪನಿ ಕೊಡುವುದಕ್ಕೆ ಹೋಗ್ತಾ ಇದ್ದೇವೆ ಅಂದ್ಕೊಂಡಿದ್ದಾರೆ ಆದರೆ ಅಲ್ಲಿ ಹೋಗಿದ್ದಾಗ ಅವ್ರಿಗೆ ಅರ್ಥವಾಯಿತು ಏನಂದರೆ ಯೇಸು ಕ್ರಿಸ್ತನು ಮಹಿಮೆ ಹೊಂದುವುದು ಮಾತ್ರವಲ್ಲದೆ ಅಲ್ಲಿ ಮೋಶೆ ಏಲಿಯ ಪರಲೋಕದಿಂದ ಬಂದು ಆತನ ಸಂಗಡ ಸಹವಾಸ ಮಾಡುವುದನ್ನು ಗಮನಿಸಿದ್ದಾರೆ ಅವರು ಅದನ್ನು ನೋಡಿ ನಮಕ್ಕಂತೆ ಮುಂಚೆ ನಾವೇ ಅಂದ್ಕೊಂಡಿದ್ದೇವೆ ಸಹವಾಸ ಕೊಡುವುದಕ್ಕೆ ಆದರೆ ನಮಕ್ಕಂತೆ ಮುಂಚೆ ಯೇಸು ಸ್ವಾಮಿ ಆಲ್ರೆಡಿ ಕಂಪನಿಯಲ್ಲಿದ್ದಾನೆ ಮೋಶೆ ಏಲಿಯಾಲು ಪರಲೋಕದಿಂದ ಬಂದು ಆತನ ಹತ್ರ ಸಹವಾಸ ಮಾಡ್ತಾ ಇದೆ ಅಂತ ಗ್ರಹಿಸಿದ್ದಾರೆ ಅವರ ಆಲೋಚನೆಗಳು ಸ್ವಲ್ಪ ಬದಲಾವಣೆ ಆಯಿತು ಭಾಳ ಜನರು ಅನ್ಕೊತಾರೆ ನಾನು ಚರ್ಚಿಗೆ ಹೋಗುವಾಗಲೇ ಯೇಸು ಸ್ವಾಮಿನಿ ಈಗ ಯಾರು ಆರಾಧನೆ ಮಾಡೋರಿಲ್ಲ ನಾನೇ ಆರಾಧನೆ ಮಾಡ್ತಾ ಇದ್ದೆ ನಾನೇ ಏನೋ ಮಾಡ್ತಾ ಇದ್ದೆ ಯಾರೂ ಇಲ್ಲ ಅಂತ ಮನೋಭಾವನದಿಂದ ಇರುತ್ತಾರೆ ಆದರೆ ನಾವು ಗಮನಿಸಬೇಕಾಗಿದ್ದು ಏನಂದರೆ ನಾನು ನೀನು ಆರಾಧನೆ ಆತನು ಮಾಡುವುದಕ್ಕೆ ಮುಂಚೆಯೇ ಆತನು ಆಲ್ರೆಡಿ ಪರಲೋಕದ ದೂತ ಸೈನ್ಯರ ಸಂಗಡ ಆರಾಧನದಲ್ಲಿ ಆತನು ಎಂಗೇಜ್ ಆಗಿದ್ದಾನೆ ಹಲ್ಲೆಲೂಯ ಆತನು ನಿತ್ಯವೂ ಆರಾಧಿಸಲ್ಪಡುವುದಕ್ಕೆ ಯೋಗ್ಯನು ಶಕ್ತನು ಆತನೇನು ಸುಮ್ಮನೆ ಇದ್ದಾನೆ ಖಾಲಿಯಾಗಿದ್ದಾನೆ ಬರೆಯದಾಗಿದ್ದಾನೆ ಯಾರೂ ಇಲ್ಲ ಆತನ ಸಂಗಡ ಆರಿದ್ದಲ್ಲ ಆತನ ಸಂಗಡ ನಾವು ಹೋಗಿದರೆ ನಮಗೂ ಲಾಭಕರವಾಗಿ ಅಂತ ಬರುವಂಥ ಮನಸ್ಸು ನಮಗೂ ಬರಬೇಕಾಗಿದೆ ಇಲ್ಲಿ ಮೊದಲು ಈ ಪೇತ್ರರು ಯೋಹಾನು ಯಾಕೋಬ್ರ ಯೋಚನೆಗಳು ಅದೇ ರೀತಿಯಲ್ಲಿರ್ಬೋದು ಯಾಕಂದರೆ ಅವರು ಗುಡ್ಡದ ಕೆಳಗಿರುವಾಗ ಅವ್ರಿಗೆ ಇರುವಂಥ ಅನುಭೂತಿ ಆರಿದ್ದಲ್ಲಿತ್ತು ಆದರೆ ಗುಡ್ಡದ ಮೇಲೆ ಏರಿರುವಾಗ ಅಂದರೆ ನೀನು ಒಂದು ಸ್ಥಾಯಿಕೆ ಏರುತ್ತಾ ಬರುವಾಗ ಯೇಸುವಿನ ಸಂಗಡ ನೀನು ಸಹವಾಸಕ್ಕೆ ಬೆಳೆಯುತ್ತಾ ಬರುವಾಗ ಆ ಸಹವಾಸವು ನಿನಗೆ ಪ್ರತ್ಯೇಕವಾಗಿ ಅನಿಸುತ್ತದೆ ಅದು ಮನುಷ್ಯರ ಪ್ರಕಾರವಾಗಿ ಶಾರೀರಿಕವಾಗಿ ನೋಡುವುದಲ್ಲ ಆತ್ಮೀಯವಾಗಿ ಅದನ್ನು ನೀನು ಅನುಭವಿಸುವಂತೆ ಆಗುತ್ತದೆ ಹಲ್ಲೆಲೂಯ ಇಲ್ಲಿ ಆ ಸಮಯದಲ್ಲಿ ಪೇತ್ರನ ಅಂತ ಇರ್ತಾನೆ ಪೇತ್ರ ಹೇಳ್ತಾ ಇದ್ದಾನೆ ಇನ್ನೂ ಕೆಲವು ಜನರು ಈ ರೀತಿಯಲ್ಲಿ ಹೇಳ್ತಾರೆ ನಾನೇ ಕೀಬೋರ್ಡ್ ಬಾರಿಸಬೇಕು ಸಭೆಯಲ್ಲಿ ನಾನಿಲ್ಲ ಅಂದರೆ ಈಗ ಯಾರು ಗತ್ಯಂತರವೇ ಇಲ್ಲ
ಅಂದ್ರೆ ಅದೇನೋ ಹೌದು ನನ್ನ ಕೆಲಸ ನನ್ನ ಬಾಧ್ಯತೆ ನನ್ನ ಪ್ರೀತಿ ಮಾಡಿ ಆರಿದ್ದಲ್ಲಿ ಬರುವುದಿಲ್ಲ ಕೆಲವರು ಹೆಂಗಂದ್ರೆ ಏನಪ್ಪ ಪಾಸ್ಟರ್ ಕರ್ತಾ ಇದ್ದಾನೆ ನನಗೆ ಏನೋ ಒಂದು ಅಂದು ಅಚ್ಚಿಬಿಟ್ಟಿದ್ದಾರೆ ಆರಿದ್ದಲ್ಲಿ ಬರ್ತಾ ಇರ್ತಾರೆ ಅಂದ್ರೆ ಒಂದು ಬಾರ ಹೃದಯದಿಂದ ಮಾಡಬೇಕಂದ್ರೆ ಮಾಡಬೇಕು ಅನ್ನುವಂತ ಪರಿಸ್ಥಿತಿಯಿಂದ ಇನ್ನು ಕೆಲವರು ಅನ್ಕೋತಾರೆ ನಾನು ಆಡಿಲ್ಲ ಅಂದ್ರೆ ಹೆಂಗ ಚರ್ಚೆ ಮೌನವಾಗಿರುತ್ತದೆ ಆ ರೀತಿಯಲ್ಲಿ ಯೋಚನೆ ಮಾಡಿ ನಾನು ಆಡಲೇಬೇಕು ಅಂದ್ರೆ ನಾನು ಇಲ್ಲ ಅಂದ್ರೆ ನಡೆಯುವುದಿಲ್ಲ ನಾನು ಕಾಣಕ್ಕೆ ಕೊಟ್ಟಿಲ್ಲ ಅಂದ್ರೆ ಸಭೆ ನಡೆಸಲ್ಪಡಲ್ಲ ಸಭಾಪಾಲಕರು ಬದುಕುವುದಿಲ್ಲ ಈ ರೀತಿಯಲ್ಲಿ ಯೋಚನೆ ಮಾಡಿ ನಾನೇ 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 ಅನ್ನುವಂತ ವಿಷಯಗಳು ಹೆಚ್ಚು ಪರಿಪಾಲನೆ ಮಾಡುತ್ತಾ ಇರ್ತವೆ ಅಂದ್ರೆ ಈ ನಾನೇ ಅನ್ನುವಂತ ವಿಷಯದಿಂದ ನಾವೇನ ಅನ್ಕೊಂತೀವಿ ಅಂದ್ರೆ ನಮ್ಮಿಂದ ದೇವರಿಗೆ ಏನು ಲಾಭ ಅಂತ ಯೋಚನೆ ಮಾಡ್ತಾ ಇರ್ತೀವಿ ಆದರೆ ಆತ್ಮ ಕಣ್ಣುಗಳು ನಿಮಗೆ ತೆರೆಯಲ್ಪಟ್ಟಿದ್ರೆ ಈ ಪೇತ್ರನು ಯೋಹಾನನು ಯಾಕೋಬನ ಕಣ್ಣುಗಳು ತೆರೆಯಲ್ಪಟ್ಟು ಹೇಗೆ ಅವರು ಗ್ರಹಿಸಿದಾರೋ ಆ ರೀತಿಯಲ್ಲಿ ನೀನು ನಾನು ಗ್ರಹಿಸುತ್ತೇವೆ ಯಾವಾಗ ಇದನ್ನು ಸತ್ಯವಾಗಿ ಗ್ರಹಿಸುತ್ತೀಯೋ ನೀನು ನಾನು ಸಭೆಗೆ ಬರುವುದು ನಮ್ಮ ಲಾಭಕ್ಕಾಗಿ ನೀನು ನಾನು ದೇವರ ಸನ್ನಿಧಿಯಲ್ಲಿ ಕೆಲಸ ಮಾಡುವುದು ನಮ್ಮ ಲಾಭಕ್ಕಾಗಿ ನೀನು ನಾನು ದೇವರ ರಾಜ್ಯದಲ್ಲಿ ಕಾಣಕ ಬಿತ್ತುವುದು ನಮ್ಮ ಲಾಭಕ್ಕಾಗಿ ಅಂತ ನಾವು ನಮ್ಮ ಪ್ರಯೋಜನಕ್ಕಾಗಿ ಇದು ಅಂತ ನಾವು ಯಾವಾಗ ತಿಳಿದುಕೊಳ್ಳುತ್ತೀವೋ ಆವಾಗ ನಾವು ಮೇಲೆಗೆ ಬರುವುದಕ್ಕೆ ಆಗುತ್ತದೆ ಹಲ್ಲೆಲೂಯ ಪೇತ್ರನು ಆ ಮಹಿಮೆಯನ್ನು ನೋಡಿರುವಾಗ ಏಲಿಯ ಮತ್ತು ಮೋಶೆ ಅವರ ಸಹವಾಸವನ್ನು ಯೇಸುವಿನ ಸಂಗಡ ನೋಡಿರುವಾಗ ಆತನು ಬಹಳಷ್ಟು ಆಶ್ಚರ್ಯಪಟ್ಟು ಆತನು ತನ್ಮಯನಾಗಿ ಆತನು ಏನು ಮಾತನಾಡ್ತಾ ಇದ್ದನೋ ಆತನಿಗೆ ಗೊತ್ತಿಲ್ಲದೆ ಆತನು ಈ ರೀತಿಯಲ್ಲಿ ಹೇಳಿದ್ದಾನೆ ಏನಂತ ಹೇಳಿದಾನಂದರೆ ನಾವು ಇಲ್ಲೇ ಇರುವುದು ಒಳ್ಳೆಯದು ಹಲ್ಲೆಲೂಯ ನಾನು ಇಲ್ಲೇ ನಾವೆಲ್ಲರೂ ಇಲ್ಲೇ ಇರುವುದು ಅಂದರೆ ಆ ಸ್ಥಳವು ಈಗ ಆತನಿಗೆ ಸ್ಪೆಷಲ್ ಆಗಿ ಕಾಣಿಸಲ್ಪಟ್ಟಿದೆ ಅಷ್ಟುವರೆಗೆ ಆ ಗುಡ್ಡದ ಕೆಳಗೆ ಇವರು ಸ್ಪೆಷಲ್ ಅಂದ್ಕೊಂಡಿದ್ದಾರೆ ಈಗ ಯೇಸು ಸ್ವಾಮಿ ಮಹಿಮೆ ಆತ್ಮ ಕಣ್ಣುಗಳಿಂದ ಇವರು ನೋಡ್ತಾ ಇರುವಾಗ ಅಯ್ಯಯ್ಯೋ ನಾವು ಸ್ಪೆಷಲ್ ಅಲ್ಲ ಈತನು ಸ್ಪೆಷಲು ಅನ್ನುವಂಥ ಗುರುತಿಸುವಿಕೆ ಗೌರವ ಇವರಿಗೆ ಬಂತು ಹಲ್ಲೆಲೂಯ ನನ್ನ ಪ್ರಿಯರೇ ನಾವು ದೇವರ ಸನ್ನಿಧಿಯಲ್ಲಿ ಬೆಳೆಯುತ್ತಾ ಇರುವಾಗ ಅದು ಪ್ರಶಸ್ತವಾಗಿ ಮಾರ್ಪಡಿಸಲ್ಪಡುತ್ತದೆ ಪೇತ್ರನಿಗೆ ಯಾಕೋಬಿಗೆ ಮತ್ತು ಯೋಹಾನಕ್ಕೆ ಹೆಂಡತಿಗಳಿದ್ದಾರೆ ಮಕ್ಕಳಿದ್ದಾರೆ ಕುಟುಂಬಗಳಿದೆ ಎಲ್ಲ ಇದೆ ಆದರೆ ಕೂಡ ಅವರು ಮರೆತು ಹೋಗುವಂಥ ಒಂದು ಮರ್ಮವು ಅವರಿಗೂ ತಿಳಿಸಲ್ಪಟ್ಟಿದೆ ದೇವರ ಸನ್ನಿಧಿಯಲ್ಲಿ ಹುಟ್ಟಿರುವಂಥ ನಾವು ಸಹವಾಸವಾಗಿ ಎಲ್ಲರೂ ಕೂಡುತ್ತಾ ದೇವರನ್ನ ಆರಾಧಿಸುತ್ತಾ ದೇವರ ವಿಷಯಗಳು ಮಾಡ್ತಾ ಇರುವಾಗ ನಾವು ಕೂಡ ದೇವರ ಸಹವಾಸವನ್ನು ಪ್ರಶಸ್ತವಾಗಿ ಭಾವಿಸ್ತೇವೆ ದೇವರ ಮಹಿಮೆಯನ್ನು ನಾವು ತಿಳಿದುಕೊಳ್ಳಲು ಆಗುತ್ತದೆ ದೇವರನ್ನು ಏನೋ ಭಾರವಾಗಿ ಪ್ರೀತಿಸುವುದಲ್ಲ ಭಾರವಾಗಿ ಏನೋ ಮಾಡಬೇಕಂದ್ರೆ ಮಾಡಬೇಕಂತಲ್ಲ ಯೇಸು ಕ್ರಿಸ್ತನ ಬಗ್ಗೆ ನೀನು ತಿಳಿದುಕೊಂಡು ಅರ್ಥ ಮಾಡಿಕೊಂಡು ಆತ್ಮ ಕಣ್ಣುಗಳು ತೆರೆಯಲ್ಪಟ್ಟು ಆತ್ಮ ಮನಸ್ಸಿನಿಂದ ನೀನು ಗ್ರಹಿಸುವಾಗ ಆತನು ಯಾರು ಯಾಕೆ ನಿನ್ನನ್ನು ಆತನ ಸಹವಾಸಕ್ಕಾಗಿ ಕರೆದಿದ್ದಾನೋ ನೀನು ತಿಳಿದುಕೊಂಡಿದ್ರೆ ನೀನು ಆತನ್ನು ಗೌರವಿಸಿ ಪ್ರೀತಿದಿಂದ ಭಕ್ತಿದಿಂದ ಆತನ್ನು ಸೇವಿಸುವುದಕ್ಕೆ ಸಭೆಗೆ ಬರುತ್ತೀಯ ಹಲ್ಲೆಲೂಯ ನೀನು ಅವಾಗ ಸಭೆಗೆ ಏನೋ ಒಂದು ಭಾರವಾಗಿ ಬರುವುದಿಲ್ಲ ಇದು ನೀನು ಭಾಗ್ಯವಾಗಿ ಎನಿಸಿ ಬರ್ತೀಯ ಸಹವಾಸವು ನನಗೆ ದೇವರು ಕೊಟ್ಟಿದ್ದಾನೆ ಅನ್ಯೋನ್ಯತಕ್ಕಾಗಿ ಆತ ನನ್ನನ್ನು ಕರೆದಿದ್ದಾನೆ ನಾನು ವ್ಯಕ್ತಿಗತವಾಗಿ ಇರುತ್ತೇನೆ ಸಭೆಯಾಗಿ ಸೇರುವಾಗ ಕೂಡ ಇದು ನನಗೆ ದೊಡ್ಡ ಭಾಗ್ಯ ಅಂತ ನೀನು ಆತನ್ನು ಸೇವಿಸ್ತೀಯ ಒಂದು ಕಾಣಿಕೆ ಬಿತ್ತುವಾಗ ಕೂಡ ಅದನ್ನೇನೋ ಕಷ್ಟತರವಾಗಿ ದುಃಖಕರವಾಗಿ ಬಿತ್ತುವುದಿಲ್ಲ ಆನಂದವಾಗಿ ಇದು ನನಗೆ ದೇವರು ಕೊಟ್ಟಿದ್ದಾನೆ ಪ್ರಶಸ್ತವಾಗಿದೆ ಆತನ ರಾಜ್ಯದಲ್ಲಿ ಬಿತ್ತುವುದು ಅಂತ ನೀನು ಆತನ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳುತ್ತಾ ನೀನು ಬಿತ್ತೀಯ ಅದೇ ರೀತಿಯಲ್ಲಿ ಏನೇ ಕೆಲಸ ನಿನಗೂ ಸಭೆಯಲ್ಲಿ ಸಭಾಪಾಲಕರು ಕೊಡಬಹುದು ಇಲ್ಲದಿದ್ದರೆ ಯಾವುದೇ ವಿಷಯಗಳು ನಿನಗೂ ಬಾಧ್ಯತೆಯಾಗಿ ಕೊಡಲ್ಪಟ್ಟಿರುವಾಗ ಅದನ್ನು ಏನೋ ಭಾರವಾಗಿ ತೆಗೆದುಕೊಳ್ಳುವುದಿಲ್ಲ ಇದೇನೋ ಬಾಧ್ಯತೆ ಮಾಡಬೇಕಂದ್ರೆ ಮಾಡುವುದಲ್ಲ ಏನು ಮಾಡ್ತೀಯಂದರೆ ಇದು ನನಗೂ ಧನ್ಯತೆ ಬೇರೆಯವ್ರಿಗೆ ಇಲ್ಲದೇ ಇರುವಂಥ ವಿಷಯ ನನಗೂ ಧನ್ಯವಾಗಿ ಕೊಟ್ಟಿದ್ದಾನೆ ಶಿಷ್ಯರನ್ನು ಕೊಡಿದ್ದಾರೆ ಯಾಕೋಬು ಯೋಹಾನನು ಮತ್ತು ಪೇತ್ರನು ಇತರ ಶಿಷ್ಯರಕ್ಕಂತೆ ನಾವು ಏನೋ ಸ್ಪೆಷಲ್ ಅನ್ಕೊಂಡಿದ್ದಾರೆ ಅಲ್ಲ ಅವರು ಧನ್ಯದ ದೇವರ ಕೃಪೆ ಬಂದಿದೆ ಅವರ ಮೇಲೆ ಧನ್ಯಕರವಾಗಿ ಅವರು ಅದನ್ನು ಎನಿಸಿಕೊಂಡಿದ್ದಾರೆ ಹಲ್ಲೆಲೂಯ ನನ್ನ ಪ್ರಿಯರೇ ಈ ದಿನ ನೀನು ನಾನು ಅನ್ಕೋಬೋದು ನಮಗೆ ಏನೋ ವಿಷಯಗಳು ಅಂದರೆ ನಾವೇನೋ ತಲಾಂತಗಳು ದೇವರು ಕೊಟ್ಟಿದ್ದಾನೆಂದರೆ ಕಾರಣ ಏನು ನಮ್ಮನ್ನು ಆತನು ಪ್ರೀತಿ ಮಾಡಿ ನಮ್ಮನ್ನು ಆತನು ಅನ್ಯೋನ್ಯತಕ್ಕ ಕರೆದು ಅದರ ಉಪಯೋಗ ಮಾಡೋದಕ್ಕೆ ಇದೇನೋ ನಾವು ಬೇರೆಯವರಿಗಿಂತ ಏನೋ ದೇವ್ರಿಗೆ ಸಹಾಯ ಮಾಡೋದಲ್ಲ ಇದರಿಂದ ದೇವರು ನಮಗೆ ಕೊಟ್ಟಿರುವಂಥ ಯಾವುದೇ ಜ್ಞಾನವಾಗಿರ್ಬೋದು ಹಣವಾಗಿರ್ಬೋದು ಆ ಒಂದು ಸಂಪತ್ತಾಗಿರ್ಬೋದು ಇಲ್ಲದಿದ್ದರೆ ಆ ಒಂದು ಕೆಲಸಗಳಾಗಿರ್ಬೋದು ದೇವರನ್ನು ನಾವು ಸೇವಿಸಬೇಕು ಅದಕ್ಕೆ ಕೀರ್ತನಗಾರನಂತ ನನ್ನ ಪೂರ್ಣ ಬಲದಿಂದ ನನ್ನ ಪೂರ್ಣ ಶಕ್ತಿಯಿಂದ ನನ್ನ ಕರ್ತನಾದ ಯೆಹೋವನ್ನು ಸೇವಿಸುತ್ತೇನೆ ಎಂದು ಹಲ್ಲೆಲೂಯ
ನಾವು ಅವನ ಪ್ರೀತಿ ಮಾಡಿ ಅವನ ಸಹವಾಸವನ್ನು ಬೆಳೆಸಿಕೊಳ್ಳುತ್ತಾ ಬರುವಾಗ ನಾವು ಮಹಿಮೆಯಿಂದ ಮಹಿಮೆಗೆ ಹೋಗುತ್ತೇವೆ ಆರೋಗ್ಯದಿಂದ ದೈವಿಕ ಆರೋಗ್ಯಕ್ಕೆ ಹೋಗುತ್ತೇವೆ ಅಭಿವೃದ್ಧಿಯಿಂದ ದೈವಿಕ ಅಭಿವೃದ್ಧಿಗೆ ಹೋಗುತ್ತೇವೆ ಒಂದಿನ ಕ್ರಿಸ್ತನೇ ನಾವು ತೋರಿಸುವಂತ ಜನಾಂಗವಾಗಿ ಇರುತ್ತೇವೆ ನೀವು ನೆನಪಾಗಲು ನೆನಪು ಮಾಡಿಕೊಳ್ಳಬೇಕಾಗಿರುವಂತ ವಿಷಯ ಏನಂದ್ರೆ ನಿನ್ನಿಂದ ದೇವರಕ್ಕೆ ಲಾಭವಿಲ್ಲ ದೇವರಿಂದ ದೇವರ ಸಹವಾಸದಿಂದ ದೇವರ ಸಂಗಡ ನೀನಿರುವುದರಿಂದ ನಿನಗೆ ಹೆಚ್ಚು ಲಾಭ ಹಲ್ಲೆಲೂಯಾ ಅರ್ಥವಾಕ್ಯವನ್ನು ಅರ್ಥ ಮಾಡಿಕೊಂಡು ಗ್ರಹಿಸಿದಿ ಅಂತ ನಾನು ಆತ್ಮದಲ್ಲಿ ಅದನ್ನು ಅನುಭವಿಸುತ್ತಾ ನಿಮ್ಮನ್ನು ಆಶೀರ್ವಾದ ಮಾಡುತ್ತಾ ಇದ್ದೀನಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆಮೆನ್.